ಸಭಾಪತಿ ಶಾರ್ಟ್ ಆಗಿ ಚುಕ್ಕೆ ಗುರುತಿನ 312ನೇ ಪ್ರಶ್ನೆಯನ್ನು ಮನೆ ಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಉತ್ತರವನ್ನು ಒದಗಿಸಲಾಗಿದೆ, ಉತ್ತರವನ್ನು ಒದಗಿಸಿದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಕೊಬ್ಬರಿ ಬೆಲೆ ಧಾರಣೆ ಇಳಿಮುಖವಾಗ್ತಾ ಇರೋದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ? ಬಂದಿದ್ದಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ಕ್ರಮ ಏನು? ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಅವರ ಕೊಬ್ಬರಿ ಬೆಳೆಗಾರರ ಸಂಕಷ್ಟಕ್ಕೆ ನೆರವಾಗ್ತಾ ಇರ್ತಕ್ಕಂಥ ಯಾವ ಯೋಜನೆಗಳನ್ನು ಹಮ್ಮಿಕೊಂಡು ನೆರವಾಗ್ತೀರಿ ಅಂತ ಹೇಳಿ. ಯಾಕಂತಂದರೆ ಭಾಳ ತೆಂಗು ಮತ್ತು ಕೊಬ್ಬರಿ ಎರಡೂನು ಬೆಳೆಗಾರರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಸಮರ್ಪಕವಾದಂಥ ಬೆಲೆ ಇಲ್ಲ ಇವತ್ತು ಅವ್ರಿಗೆ. ಏನು ತೆಂಗು ಬೆಳೆಗಾರರಿದ್ದಾರೆ, ತೆಂಗು ಬೆಳೆಗಾರರಿಗೆ ಮೊದಲೇ ನುಸಿರೋಗ ಪೀಡಿತವಾಗಿದೆ. ಈಗಾಗಲೇ ಮಳೆ ಇಲ್ಲ, ಈ ಬಾರಿ ಮಳೆ ಇಲ್ಲದೆ ಇರತಕ್ಕಂಥ ಕೊರತೆ ಹಿನ್ನೆಲೆಯಲ್ಲಿ ಇಳುವರಿ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಆ ಎಲ್ಲ ಹಿನ್ನೆಲೆಗಳಲ್ಲಿ ಏನು ನೆರವಾಗಿದೆ ಅಂತ ನಾನು ಕೇಳಿದೆ ಮಂತ್ರಿಗಳನ್ನ. ನಿಮಗೆ ತೆಂಗು ನಿಮಗೆ ಬರ್ತದೆ ಅಂತ, ಕೃಷಿಗೆ ಬರ್ತದೆ ಅಂದ್ಕೊಂಡೆ. ಗಿಡ ಕೃಷಿಗೆ ಬರ್ತದೆ, ಕೊಬ್ಬರಿ ನನಗೆ ಬರ್ತದೆ. ಅಧ್ಯಕ್ಷ ರವಿನೂ ಕನ್ಫ್ಯೂಷನ್ನಲ್ಲಿ ಇದ್ದಾರೆ. ಯಾಕಂದರೆ ಇದು ತೆಂಗಿನ ಗಿಡ ಕೃಷಿಗೆ ಬರ್ತದೆ, ಕೊಬ್ಬರಿ ಮಾತ್ರ ನನಗೆ ಬರ್ತದೆ. ಕೊಬ್ಬರಿ ಈಗಾಗಲೇ ರವಿ ಹೇಳಿದಾಗೆ ರಾಜ್ಯದಲ್ಲಿ ಬೆಲೆ ಮಾತ್ರ ಅತ್ಯಂತ ಕಡಿಮೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದು 16,000 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂಥೇಳಿ ನಾವು ಶಿಫಾರಸು ಮಾಡಿದ್ವಿ. ಆದರೆ ದುರ್ದೈವಶ ಅವರು 11,750 ರೂಪಾಯಿ ಕೊಟ್ಟಿದ್ದಾರೆ. ಈ 11,750 ರೂಪಾಯಿನೂ ಕಡಿಮೆ ಆಗ್ತದೆ ಅಂಥೇಳಿ ಕೊಬ್ಬರಿ ಬೆಳೆಗಾರರು ನಮ್ಮನ್ನು ಬಂದು ಕಣ್ಮೇಲೆ ರಾಜ್ಯ ಸರ್ಕಾರದಿಂದ 1,250 ರೂಪಾಯಿಯನ್ನು ನಾವು ಕೊಡಿಸಿದ್ವಿ. ಅತಿ ಹೆಚ್ಚಿನ ಬೆಂಬಲ ಬೆಲೆ ಇದೆ. ಯಾಕೆಂದರೆ ಹಿಂದಿನ ಎಲ್ಲ ಸರ್ಕಾರಗಳು 300, 500, 700 ರೂಪಾಯಿ ಕೊಟ್ಟಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತ್ರ 1,250 ರೂಪಾಯಿ ಘೋಷಣೆ ಮಾಡಿರೋದ್ರಿಂದ ಅಧ್ಯಕ್ಷರು ಈಗಾಗಲೇ 2,18,000 ಮ್ಯಾಟ್ರಿಕ್ ಟನ್ ಕೊಬ್ಬರಿ ಇದೆ ರಾಜ್ಯದಲ್ಲಿ ಈಗ ಅಂದಾಜಿನ ಪ್ರಕಾರ. ಅದರಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ 54,000 ಮ್ಯಾಟ್ರಿಕ್ ಟನ್ ಮಾತ್ರ ತಗೊಳ್ತಾ ಇದೆ. ನಾವು ಕೂಡ ಪುನಃ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, 54,000 ಟನ್ನು ಸಾಲೋದಿಲ್ಲ, ಇನ್ನೂ ಹೆಚ್ಚಿಗೆ ತಗೊಳ್ಳಿ, ಅಟ್ಲೀಸ್ಟ್ ಒಂದು 80% ಅಥವಾ 60% ಆದರೂ ತಗೊಳ್ಳಿ ಅಂಥೇಳಿ ಬರೆದಿದ್ವಿ. ಆದರೆ ಬಹುತೇಕ ಅವರು ತಗೊಳ್ಳೋ ಲಕ್ಷಣ ಇಲ್ಲ ಅಧ್ಯಕ್ಷ. ಯಾಕಂದರೆ ಅವಧಿ ಮಾತ್ರ ವಿಸ್ತರಣೆ ಮಾಡಿದ್ದಾರೆ. ರೈತರು ನೋಂದಣಿ ಮಾಡಿಕೊಂಡು ತಗೊಳ್ತಕ್ಕಂಥ ರೈತರಿಗೆ ಅನುಮತಿ ಕೊಟ್ಟಿಲ್ಲ. ಅದಕ್ಕೆ ಪುನಃ ಪತ್ರ ಬರೆದು ಇನ್ನೂ ಭಾಳಷ್ಟು ರೈತರು, ಅಂದರೆ ಇನ್ನೂ 150,000 ಜನ ರೈತರು ಉಳಿದಿದ್ದಾರೆ, ಕೊಬ್ಬರಿ ಇರ್ತಕ್ಕಂಥ ರೈತರು, ಅವ್ರಿಗೂ ಈ ಸಹಾಯ ಸಿಗಲಿ, ನಮ್ಮ ರಾಜ್ಯ ಸರ್ಕಾರ 1,250 ರೂಪಾಯಿ ಕೊಡೋದು ಕೂಡ ಅವ್ರಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಬರೀ ಅವಧಿ ವಿಸ್ತರಣೆ ಕೂಡ ಅದು ಕೂಡ ಒಂದೇ ಮಂತ್ ಮಾಡಿದ್ದಾರೆ. 7ನೇ ತಿಂಗಳು ಮುಗಿತಾ ಇತ್ತು, ಈಗ 8ನೇ ತಿಂಗಳಿಗೆ ಮಾತ್ರ ಅವ್ರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ ಒಂದು ಸರ್ತಿ ತಮ್ಮ ಏನು ಒಂದು ವಿನಂತಿ ಇದೆ ಅದರ ಪ್ರಕಾರ ಅವಧಿ ಜೊತೆಗೆ ನೋಂದಣಿ ಕೂಡ ಹೆಚ್ಚಿಗೆ ಮಾಡಿ ನಾವು ರಾಜ್ಯ ಸರ್ಕಾರದವರು ಕೂಡ 1,250 ರೂಪಾಯಿ ಹಾಕ್ಕೊಡ್ತೀವಿ ಅಂತಕ್ಕಂಥ ಪತ್ರ ಪುನಃ ನಾನು ಬರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಬರಿತೀನಿ ಅಂತೇಳಿ ಮಾನ್ಯ ಸದಸ್ಯರ ಗಮನಕ್ಕೆ ತರ್ತಾ ಇದ್ದೀನಿ. ಸಭಾಪತಿಗಳೇ, ಈ ಕೇಂದ್ರ ಸರ್ಕಾರದ ಈ ತೆಂಗು ಬೆಳೆಗಾರರ ರೈತ ವಿರೋಧಿ ಆ ನೀತಿಯಿಂದಾಗಿ ಇವತ್ತು ತೆಂಗು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಮಾರುದ್ದ ಮಾತ್ರ ಮಾತಾಡ್ತಾರೆ ಕೇಂದ್ರ ಸರ್ಕಾರದವರು, ನಾವು ರೈತರ ಪರ, ತೆಂಗು ಬೆಳೆಗಾರರ ಪರ, ಕೊಬ್ಬರಿ ಬೆಳೆಗಾರರ ಪರ ಅಂತೇಳಿ. ಆದರೆ ಅವರ ಧೋರಣೆ ಯಾವುದೇ ಕಿಂಚಿತ್ತು ಬದಲಾವಣೆ ಆಗಿಲ್ಲ. ಇವತ್ತು ಅವರು ಕೊಬ್ಬರಿ ಬೆಳೆಗಾರರ ಸಂಕಷ್ಟಕ್ಕೆ ನೆರವಾಗದೇ ಇರತಕ್ಕಂಥ ಕೇಂದ್ರ ಸರ್ಕಾರದ ಈ ರೈತ ವಿರೋಧಿ ನೀತಿ ಏನು, ಅದರಲ್ಲೂ ವಿಶೇಷವಾಗಿ ತೆಂಗು ಬೆಳೆಗಾರರ ನೀತಿ ವಿರುದ್ಧ ಸ್ವಲ್ಪ ಮುಖ್ಯಮಂತ್ರಿಗಳು ಕೂಡ ಪ್ರವೇಶ ಮಾಡಬೇಕಾಗ್ತದೆ. ದಯಮಾಡಿ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಮನವಿ ಮಾಡ್ಕೋತೀನಿ, ತೆಂಗು ಬೆಳೆಗಾರರ ಪರವಾಗಿ ಮುಖ್ಯಮಂತ್ರಿಗಳು ಕೂಡ, ಗೋವಿಂದರಾಜ್ ಅವರೇ ಒಂದು ನಿಮಿಷ ಇರಿ, ಅದನ್ನ ಹೇಳ್ತಾ ಇದ್ದಾಗ ನೀವೇ ಹೋದ್ರೆ ಒಂದು ನಿಮಿಷ, ತೆಂಗು ಬೆಳೆಗಾರರ ಪರವಾಗಿ ಮುಖ್ಯಮಂತ್ರಿಗಳು ಕೂಡ ಆ ಕೇಂದ್ರ ಸರ್ಕಾರದ ರೈತ ವಿರೋಧಿ ತೆಂಗು ಬೆಳೆಗಾರರ ವಿರೋಧಿ ನೀತಿಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಅದರಿಂದ ತಾವಾದ್ರೂ ತಾವು 1,250 ಕೊಟ್ಟಿದ್ದೀರಿ, ಬಟ್ ಅವಧಿ ಕೂಡ ಅವ್ರು ವಿಸ್ತರಣೆ ಮಾಡ್ತಾ ಇಲ್ಲ. ಖರೀದಿಗೆ ಇನ್ನೊಂದಷ್ಟು ಕೊಬ್ಬರಿಯನ್ನು ಖರೀದಿ ಮಾಡಬೇಕಾಗಿದೆ. ಇದರೊಟ್ಟಿಗೆ ವಿಸ್ತರಣೆ ಮಾಡಿದರೆ ಸಹಾಯ ಆಗೋದಿಲ್ಲ, ನೋಂದಣಿ ಸಂಖ್ಯೆ ಇನ್ಕ್ರೀಸ್ ಮಾಡಬೇಕು. ಈಗ ನಾವು ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 54,000 ಜನ ರೈತರು ನೋಂದಣಿ ಮಾಡಿದ್ದಾರೆ, ಇನ್ನೂ 150,000 ಜನ ರೈತರು ಉಳಿದಿದ್ದಾರೆ. ಆ ನೋಂದಣಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ. ನನಗೆ ಗೊತ್ತಿಲ್ಲ, ಮೊನ್ನೆ ರೇವಣ್ಣ ತೆಳಗಿನ ಮನೆಯಲ್ಲಿ ಭಾಳ
ಜೋರಾಗಿ ಧ್ವನಿ ಕೊಬ್ಬರಿ ತಗೊಂಬಂದಿದ್ರು ಅವರು, ವೆಂಕಟಪ್ಪ ಅವರು, ಸುರೇಶ್ ಶಿವಲಿಂಗೇಗೌಡರು. ಆದರೆ ಇವತ್ತೇನೋ ಹೊಸ ದೋಸ್ತಿ ಬೇರೆ ಆಗಿದೆ, ಯಾರ್ದು ರೇವಣ್ಣವ್ರದ್ದು, ಕುಮಾರಸ್ವಾಮಿ ಅವ್ರದ್ದು. ನೀವು ಅವ್ರಿಗೆ ವಿನಂತಿ ಮಾಡ್ಬೇಕು, ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ರೆ ಏನು ಪರಿಹಾರ ಒತ್ತಡ ಹಾಕಲಿ ಅಂತ ಹೇಳಿ. ಇಲ್ಲ, ಅವ್ರ ಮೇಲೆ ನೀವು ಒತ್ತಡ ಹಾಕಿ. ಬಿಜೆಪಿ ದಳದವರು ಒಂದಾಗಿದಾರಲ್ಲ, ಅವ್ರ ಮೇಲೆ ಅಂತಿಮವಾಗಿ ಕೊಬ್ಬರಿ ಬೆಳೆಗಾರರಿಗೆ ಸ್ವಲ್ಪ ಸಂಕಷ್ಟಕ್ಕೆ ನೆರವಾಗಬೇಕಲ್ಲ, ಅದು ಆ ವಿಚಾರ ಅಲ್ಲ. ಮೊನ್ನೆ ನೀವು ನೋಡಿದ್ರಲ್ಲ ಎ ಪಿ ಎಂ ಸಿ ಬಿಲ್ನಲ್ಲಿ ಕುಮಾರಸ್ವಾಮಿ ಏನೇನು ಮಾತಾಡಿದಾರೆ ಅಂತೇಳಿ ಮಾತಾಡಿ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಆ ಬಿಲ್ ವಿರೋಧ ಮಾಡಿದ್ರು. ಮರಿ ತಿಬ್ಬೇಗೌಡರಿಗೂ ಗೊತ್ತಿದೆ ಅದು, ನೀವು ಅವ್ರ ಜೊತೆ ಇದ್ರಲ್ಲ ಅವಾಗ. ನೋಡ್ರಿ, ನೀವು ಸುಮ್ಮನೆ ಕೂತ್ಕೊಳ್ರಿ, ನೀವು ಸುಮ್ಮನೆ ಕೊಡ್ರಿ, ನೀವು ಹೇಳ್ಬೇಡಿ. ಏ ಇರ್ಲಿ ಹೇಳ್ರಿ, ಅವ್ರ ಎತ್ತನೇ ಸರಿ ಹೋಗ್ತದೆ. ಅವರ ಧೋರಣೆ ಏನಿದೆ ಆ ಸರ್ಕಾರ ಬಿಜೆಪಿ ಅವರ ಧೋರಣೆ ತರಬೇಕು ಸರ್, ಪ್ರಚಾರ ಆಗ್ಬೇಕು, ಜನತಾದಳದ್ದು ಗೊತ್ತಾಗ್ಬೇಕು. ಗೊತ್ತಾಗ್ಬೇಕಲ್ಲ ಸರ್, ಅವ್ರ ಧೋರಣೆ ಏನಿದೆ, ರೈತ ಪರ ರೈತ ವಿರೋಧಿಗಳು ಯಾರ ಜೊತೆ ಸೇರಿದ್ದಾರೆ ಗೊತ್ತಾಗ್ಬೇಕಲ್ಲ ಸರ್. ಯಾರು ಸರ್ ಈಗ ಕೊಬ್ಬರಿ ಬೆಳೆಗಾರರಿಗೆ, ಅದರಲ್ಲೂ ವಿಶೇಷವಾಗಿ ಹಾಸನ ಜಿಲ್ಲೆ ತುಮಕೂರು ಜಿಲ್ಲೆಯವರೇನೆ ಅತಿ ಹೆಚ್ಚು ಕೊಬ್ಬರಿ ಬೆಳೆಗಾರರಿರೋದು, ಅವ್ರ ಸಂಕಷ್ಟಕ್ಕೆ ಬರದೆ ಇವತ್ತು ಅವ್ರ ಜೊತೆ ಕೈ ತೋಡಿಸ್ಕೊಂಡು ಕೂತಿದಾರಲ್ಲ, ಅವ್ರ ಪ್ರಭಾವ ಬೀರಿದ್ದಕ್ಕೆ ರೈತರ ನೆರವು ತರಬೋದಾಗಿತ್ತಲ್ಲ. ಏನು ತರದೆ ಬರೀ ರಾಜ್ಯ ಸರ್ಕಾರನ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೀತಾ ಇರ್ತಕ್ಕಂಥ ಎರಡು ಪಕ್ಷಗಳ ದ್ವಿಮುಖ ರೀತಿನ ನಾವು ಬೈರಿಗೆ ಎಳಿಬೇಕಲ್ಲ. ಲಿಂಬೆಹಣ್ಣು ತರ್ತಿದ್ದ ಈ ಲಿಂಬೆಹಣ್ಣಿನ ಕೊಬ್ಬರಿ ಕೈ ತತ್ತವ್ರೆ, ಈಗ ಲಿಂಬೆಹಣ್ಣು ಬಿಟ್ಬಿಟ್ರು, ದಪ್ಪ ತತ್ತವ್ರೆ ರೇವಣ್ಣ.